ಈ ಸಂದರ್ಭದಲ್ಲಿ ಎಸಿಬಿ ಶಾಕ್ ಕೊಟ್ಟಿದೆ. ಪಿಡಬ್ಲ್ಯೂಡಿ ಬೆಳಗಾವಿ ಅಧೀಕ್ಷಕ ಬಿವೈ ಪವಾರ್ ಮನೆ ಮತ್ತು ಕಚೇರಿ ಮೇಲೆ ದಾಳಿಯಾಗಿದೆ. ಹದಿಮೂರು ದಿವಸದಲ್ಲಿ ನಿವೃತ್ತಿಯಾಗಬೇಕಾಗಿದ್ದ ಅಧಿಕಾರಿಗೆ ಎಸಿಬಿ ಶಾಕ್ ಕೊಟ್ಟಿದೆ. ಪಿಡಬ್ಲ್ಯೂಡಿ ಬೆಳಗಾವಿ ಅಧೀಕ್ಷಕ ಬಿವೈ ಪವಾರ್ ಮನೆ ಮತ್ತು ಕಚೇರಿ ಮೇಲೆ ದಾಳಿಯಾಗಿದೆ. ಬಿವೈ ಪವಾರ್ಗೆ ಸೇರಿದ ಮನೆ ಕಚೇರಿ ಸೇರಿದಂತೆ ಒಟ್ಟು ಆರು ಕಡೆ ಈ ವ್ಯಕ್ತಿಗೆ ಸೇರಿದ ಆರು ಕಡೆ ದಾಳಿ. ಬಿವೈ ಪವಾರ್ ನಿವಾಸದಲ್ಲಿ ಸರ್ಕಾರಿ ನಿವಾಸದಲ್ಲಿ 5 ಲಕ್ಷ ನಗದು ಪತ್ತೆಯಾಗಿದೆ. ಎಲ್ಲ ಕ್ಯಾಶ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಎಲ್ಲ ಬ್ಲ್ಯಾಕು, ವೈಟ್ ಅಲ್ಲ, ಎಲ್ಲ ಬ್ಲ್ಯಾಕು. ಜೂನ್ 30 ಸೇವಾ ನಿವೃತ್ತಿ ಹೊಂದಲಿದ್ದರು ಬಿವೈ ಪವಾರ್. ನಿಪ್ಪಾಣಿಯ ಶಿವಾಜಿನಗರದಲ್ಲಿ ಇರತಕ್ಕಂಥ ಸಂಬಂಧಿ ಮನೆ ಮೇಲೂ ರೇಡ್ ಆಗಿದೆ. ಎಲ್ಲಿ ರೇಡ್ ಮಾಡಿದ್ರೂ ಕೂಡ ನಿಮಗೆ ದುಡ್ಡು, ಈ ಎಸಿಬಿ ಅವ್ರಿಗೆ ಎಲ್ಲೂ ನಿರಾಸೆ ಅಂತಕ್ಕಂಥದ್ದಂತೂ ಆಗಲ್ಲ. ಕೈಯಿಟ್ಟ ಕಡೆಯಲ್ಲೆಲ್ಲ ಚಿನ್ನ ಬೆಳ್ಳಿ ಬಂಗಾರ. ಬಿವೈ ಪವಾರ್ ಮನೆಯ ಬಾತ್ರೂಮ್ನಲ್ಲಿ ಲಕ್ಷ ಲಕ್ಷ ಹಣ ಸಿಕ್ಕಿದೆ. ವಿಶ್ವೇಶ್ವರಯ್ಯ ನಗರದಲ್ಲಿ ಇರತಕ್ಕಂಥ ಸರ್ಕಾರಿ ನಿವಾಸದ ಬಾತ್ರೂಮ್ನಲ್ಲಿ ಹಣ, ಬಾತ್ರೂಮಲ್ಲಿ ಇಡ್ತಾರೆ ಪೈಪು, ನೀರೋಗ ಪೈಪ್ಗೆ ತುರುಕಿದ್ರಲ್ಲ ಲಾಸ್ಟ್ ಟೈಮ್ ಆ ಥರ. ಬಿವೈ ಪವಾರ್ ಈತ ಪಿಡಬ್ಲ್ಯೂಡಿ ಬೆಳಗಾವಿ ಅಧೀಕ್ಷಕ, ಇವರ ಮನೆಯ ಬಾತ್ರೂಮ್ನಲ್ಲಿ ಲಕ್ಷ ಲಕ್ಷ ಹಣ ಸಿಕ್ಕಿದೆ. ವಿಶ್ವೇಶ್ವರಯ್ಯ ನಗರದಲ್ಲಿ ಇರತಕ್ಕಂಥ ಸರ್ಕಾರಿ ನಿವಾಸ, ಕಚೇರಿಯಲ್ಲಿ ಇರಬೇಕಾದ ಕಡತಗಳು, ಕಾಮಗಾರಿಯ ದಾಖಲೆಗಳು ಮನೆಯಲ್ಲಿ ಪತ್ತೆಯಾಗಿದೆ. ಮನೆಯೇ ಆಫೀಸ್ ಮಾಡ್ಕೊಂಡಿರ್ತಾರೆ ಅವರು, ಮನೆಯಲ್ಲೇ ಎಲ್ಲ ಡೀಲ್ ನಡೆಯೋದು, ಆಫೀಸಲ್ಲಿ ನಡೆಯಲ್ಲ. 3 ಕಾರು 3 ಬೈಕ್ಗಳು ಕೂಡ ದಾಳಿ ವೇಳೆ ಪತ್ತೆಯಾಗಿದೆಯಂತೆ. ಆಫೀಸಲ್ಲಿ ಟೈಮೇ ಇಲ್ಲ, ಆಫೀಸಲ್ಲಿ ಫೈಲ್ಗಳನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತ ಏನು ಅವ್ರು ಮನೆಗೆ ತಂದು ಇಟ್ಕೊಂಡಿರಲ್ಲ. ಡೀಲ್ಗಳಾಗದೆ ಮನೆಯಲ್ಲಿ, ಸೆಟಲ್ಮೆಂಟ್ ಆಗದೆ ಮನೆಯಲ್ಲಿ, ಹಾಗಾಗಿ ಎಲ್ಲ ಕಡತಗಳು ಮನೆಯಲ್ಲಿ ಪತ್ತೆಯಾಗಿದೆ. 5 ಲಕ್ಷ ಹಣ ಕ್ಯಾಶ್ ಪತ್ತೆಯಾಗಿದೆ. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ, ಸ್ಥಿರಾಸ್ತಿ ಚರಾಸ್ತಿ ಎಲ್ಲ ಬೇಕಾದಷ್ಟು ಸಿಕ್ಕಿರುತ್ತೆ. ಅವರೊಬ್ಬರ ಹೆಸರಿನಲ್ಲೇ ಅಲ್ಲ, ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ, ಅತ್ತೆ ಮಾವನ ಹೆಸರಲ್ಲಿ, ಅಪ್ಪ ಅಮ್ಮನ ಹೆಸರಲ್ಲಿ ಬೇಕಾದಷ್ಟು ಮಾಡಿದ್ದಾರೆ. ಅವರ ಸೇವಾವಧಿ ಮುಗೀತಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ ಈ ಬಿವೈ ಪವಾರ್ ಅವ್ರ ಮನೇಲಿ ಇಷ್ಟೇನಾ ಅಥವಾ ಇನ್ನೂ ಏನಾದರೂ ಸಿಕ್ಕಿದೆಯಾ ಲೆಕ್ಕಾಚಾರ? ಇನ್ನೂ ಈ ಪ್ರಾಪರ್ಟಿ ಮಾಡಿರೋದು ಅದು ಇದು ಎಲ್ಲ ಲೆಕ್ಕ ಬಂದಿಲ್ಲ ಹೊರಗೆ ಇನ್ನೂ? ಹೌದು ಅರವಿಂದ, ಪ್ರಮುಖವಾಗಿ ಏನಂತಂದ್ರೆ ಬಿವೈ ಪವಾರ್ ಏನು ಭೀಮರಾವ್ ಪವಾರ್ ಇದ್ದಾರೆ, ಅವರ ಇತ್ತೀಚೆಗೆ ಖರೀದಿ ಮಾಡಿದಂತ 2 ಮನೆಗಳ ಒಂದು ಕಾಗದಪತ್ರ ದಾಖಲಾತಿ ದೊರೆತಿರುವಂಥದ್ದು, ಜೊತೆಗೆ ಏನಂತಾರೆ 5 ಲಕ್ಷ ರೂಪಾಯಿ ನಗದು ದೊರೆತಿರುವಂಥದ್ದು ಮತ್ತು ಒಂದಿಷ್ಟು ಚಿನ್ನ ಸಿಕ್ಕಿರುವಂಥದ್ದು. ಆದರೆ ಇದುವರೆಗೆ ಇನ್ನೂ ಕೂಡ ಬೆಳಗಾವಿಯ ಎಸಿಬಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಒಂದು 3 ಕಾರುಗಳ ಮಾಹಿತಿ ಸಿಕ್ಕಿರುವಂಥದ್ದು, 3 ಕಾರುಗಳಿರುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಇದೊಂದು ಹೊರತುಪಡಿಸಿದರೆ ಮತ್ತೇನಿದೆ, ಅವರ ನಿಪ್ಪಾಣಿ ಹತ್ರ ಇರತಕ್ಕಂಥ ಒಂದು ಸೋದರ ಸಂಬಂಧಿಯವ್ರ ಮನೆಯಲ್ಲಿ ಏನಾದರೂ ಇದೆಯಾ, ಅಥವಾ ಅವರ ಮಗನ ಹೆಸರಿಗೆ ಬಂದಂಥ ಏನೊಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿ ಕಾಗದ ಪತ್ರಗಳನ್ನು ಕೂಡ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಈ ಪವಾರ್ ಅವ್ರ ಸಂಬಂಧಿಸಿದಂಗೆ 6 ಕಡೆ ದಾಳಿಗಳನ್ನು ಬೆಳಗಿಂದ ಮಾಡಿರುವಂಥದ್ದು, 6 ಕಡೆ ಮಾಹಿತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ 6 ಕಡೆ ದಾಖಲಾತಿ ಏನಿದೆ, ಆ ದಾಖಲಾತಿಗಳನ್ನ ಮ್ಯಾಚ್ ಆಗತ್ತಾ, ಅಥವಾ ಇವರು ಏನು ಇತ್ತೀಚೆಗೆ ಖರೀದಿ ಮಾಡಿದ ಮನೆಗಳಿದೆ ಅನ್ನೋ ದಾಖಲಾತಿ ಇದೆಯಾ, ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಂಜೆ ಹೊತ್ತಿಗೆ ನಿಮಗೆ ನಾವು ಬರ್ತೀವಿ, ಮಾಹಿತಿಯನ್ನು ತಗೊಂಡು ಬರ್ತೀವಿ ಅಂತ ಹೇಳಿ ಎಸಿಬಿ ಅಧಿಕಾರಿ ತಿಳಿಸ್ತಾ ಇರುವಂಥದ್ದು ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.